ಈ ಸ್ಲಿಪ್ ನನ್ನ ಹತ್ರ ಹೇಗ್ ಬಂತು ನನಗೆ ಅರ್ಥನೇ ಆಗ್ತಿಲ್ಲ. ಅಷ್ಟೇ ಆಗಿರುತ್ತೆ, ಬೇಕಾದ್ರೆ ಗುಡಿ ಪುರೋಹಿತರನ್ನ ಕೇಳೋಣ, ನಡೀರಿ. ಹ್ಮ್, ಗುಡಿ ಪುರೋಹಿತರ ಹತ್ರ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೈಕೋರ್ಟ್ಗೆ ಹೋಗೋಣ, ಅಲ್ಲೂ ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ. ಹ್ಮ್, ನಡೀರಿ. ನನ್ನ ಮಗಳ ಸಂಸಾರದ ವಿಷಯದಲ್ಲಿ ಈ ರೀತಿ ಪಂಚಾಯಿತಿ ನಡೆಯೋದು ನನಗಿಷ್ಟ ಇಲ್ಲ. ಈಗಲೇ ಇಲ್ಲೇ ನನಗೆ ಪರಿಹಾರ ಸಿಗಬೇಕು. ಅಮೃತನ್ ವಿಷಯದಲ್ಲಿ ಇನ್ನೂ ಆರ್ಗ್ಯುಮೆಂಟ್ಸ್ ನಡೆಯೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಮಗಳು ಅಳಿಯಂದ್ರು ಜೊತೆಗೆ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಮನಸ್ಸಿನ ಮಾತು ಹೇಳ್ತೀನಿ. ಇಮ್ಮಿಡಿಯಟ್ ಆಗಿ ಅಮೃತ ಈ ಮನೆಯಿಂದ ಹೊರಟು ಹೋಗಬೇಕು. ಅಮೃತನ ಈ ಮನೆಯಿಂದ ಹೋಗ್ಬೇಕು ಅಂತಿದ್ದೀನಿ ಅಂದ್ರೆ ಅವಳನ್ನ ಏಕಾಂಗಿ ಮಾಡೋ ಉದ್ದೇಶ ನಂದಲ್ಲ. ಅವಳನ್ನ ಮಾಣಿಕ್ಯನ ಹತ್ರ ಕಳಿಸ್ಬಿಡಿ. ನಿಮ್ಗೆ ಇನ್ನೊಂದು ಆಪ್ಷನ್ ಕೂಡ ಕೊಡ್ತೀನಿ. ಅಮೃತನ್ನ ಬೇಕಾದ್ರೆ ನನ್ನ ಜೊತೆ ಕೂಡ ಕಳಿಸ್ಬೋದು. ಅಮೃತ, ಸಂದೀಪ್ ನನ್ನ ಮಗಳಿಗೆ ತೊಂದರೆ ಕೊಟ್ರು, ಹೋಗ್ಲಿ ಪಾಪ ಅಂತ ಆಗಿದ್ದನ್ನ ಮರೆತು ಈ ತೀರ್ಮಾನ ತಗೊಂಡಿದ್ದೀನಿ. ಹೇಳಿ ಅಮೃತ, ಮಾಣಿಕ್ಯನ ಹತ್ರ ಹೋಗ್ತಾಳ, ನನ್ನ ಜೊತೆ ಬರ್ತಾಳ? ಎರಡು ಜಾಗಕ್ಕೂ ಅಮೃತನ ಕಳಿಸ್ಲಿಲ್ಲ ಅಂದ್ರೆ ನೀನು ಶಾಶ್ವತವಾಗಿ ಸಿರಿನ ಮರ್ತು ಬಿಡ್ಬೇಕಾಗುತ್ತೆ. ಯಾಕೆ ಯೋಚಿಸ್ತೀರಾ? ಅಮೃತ ನೀವ್ ಹೇಳ್ದ ಹಾಗೆ ಮಾಡ್ತಾಳೆ. ಅಮ್ಮ, ಇನ್ಯಾರು ಏನು ಮಾತಾಡೋದ್ ಬೇಡ. ನಡೀತಾ ಇರೋ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ಇವಾಗ ನೀನು
ಮನೆನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಜಯಂತಿಯವ್ರ ಮನೆಗೋ ಇಲ್ಲ ಮಾಣಿಕ್ಯನ್ ಮನೆಗೋ ನಿರ್ಧಾರ ನೀನೇ ತಗೋಬೇಕು. ಹೇಳಮ್ಮ, ಏನ್ ನಿರ್ಧಾರ ತಗೊಳ್ತೀಯ? ಡಿಸಿಷನ್ ತಿಳ್ಕೊಂಡು ಬರ್ತೀನಿ. ಅಮೃತನ್ ಜೀವನಕ್ಕೆ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ಯಾ ಮಮ್ಮಿ. ಆನಂದವಾಗಿ ಸಂತೋಷವಾಗಿ ನಡಿಬೇಕಾಗಿದ್ ನಿನ್ ಜೀವನನ ಯಾರ ಅಡ್ಡ ಬಂದ್ರು ಅದನ್ನ ತೊಲಗಿಸೋವರೆಗೂ ನನಗ್ ನಿದ್ದೆ ಬರಲ್ಲ. ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅಮ್ಮ ಸಿಗೋದಿಕ್ಕೆ ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅಮ್ಮ. ನನಗೊಂದು ಡೌಟ್ ಅಮ್ಮ. ಹೇಳಮ್ಮ. ನಮ್ಮ ಅತ್ತೆಯವರು ಅಮೃತನ್ ವಿಷಯದಲ್ಲಿ ನಿನಗೆ ಸಪೋರ್ಟ್ ಮಾಡ್ಕೊಂಡು ಯಾಕೆ ಮಾತಾಡಿದ್ರು ಅಂತೀಯ? ಅವ್ರು ನನಗೆ ಸಪೋರ್ಟ್ ಮಾಡದೇ ಇದ್ರೆ ಅಮೃತನ್ನ ಮಾಣಿಕ್ಯನ ಹತ್ರ ಕಳಿಸ್ಬಿಡ್ತೀನೇನೋ ಅಂತ ಭಯ ಪಡ್ಕೊಂಡ್ರು. ಇವಾಗ ಅಮೃತ ನಿನ್ ಜೊತೆ ಬರ್ತಾಳ ಮಾಣಿಕ್ಯನ ಹತ್ರ ಹೋಗ್ತಾಳ? ಟೆನ್ಷನ್ ಯಾಕಮ್ಮ, ನೋಡೋಣ. ಎರಡು ಜಾಗಕ್ಕೂ ಅಮೃತನ ಕಳಿಸ್ಲಿಲ್ಲ ಅಂದ್ರೆ ನೀನು ಶಾಶ್ವತವಾಗಿ ಸಿರಿನ ಮರ್ತು ಬಿಡ್ಬೇಕಾಗುತ್ತೆ. ಒಂಟಿಯಾಗಿ ತಗೊಳ್ಳೋ ನಿರ್ಧಾರಗಳಿಗೆ ಮೌನವಾಗಿ ಸಲಹೆಗಳನ್ನ ಕೊಡೋ ಸ್ನೇಹಿತ ನೀನು. ಈಗ ನಾನು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಮಾಣಿಕ್ಯ ಅವ್ರ ಮನೆಗಾದ್ರು ಜಯಂತಿ ಅವ್ರ ಮನೆಗಾದ್ರು ತಪ್ಪದೇ ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕು ನಿರ್ಧಾರ ಮಾಡೋಕ್ಕಾಗ್ತಿಲ್ಲ. ಈಗ ನಿನ್ನ ಸಲಹೆ ನನಗೆ ಬೇಕು. ಹೆಡ್ಸ್ ಬಿತ್ತರೆ ಜಯಂತಿ ಮೇಡಮ್ ಅವ್ರ ಮನೆಗೆ,
ಹೇಳಿಸ್ಬಿದ್ರೆ ಮಾಣಿಕ್ಯನ್ ಮನೆಗೆ. ಜಯಂತಿ ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಸರಿ, ಜಯಂತಿ ಅತ್ತೆ ಮುಂದೆ ವಾದ ಯಾಕೆ ಅಂತ ಸುಮ್ಮನೆ ಇದ್ದೆ. ಅಮೃತನ ನಮ್ಮ ಮನೆಯಿಂದ ಕಳಿಸ್ಬೇಕು ಅನ್ನೋ ಯೋಚನೆ ತುಂಬಾ ದೊಡ್ಡ ತಪ್ಪು ಗೊತ್ತಾ? ಗೊತ್ತು. ಅಮೃತ, ನೀನು ನಮ್ಮನೆಯಿಂದ ಆಚೆ ಹೋಗು ಅಂತ ನಾನು ಹೇಳೋ ಪರಿಸ್ಥಿತಿಯಲ್ಲಿ ನನ್ನ ಹೃದಯ ಒಡೆದೋಯ್ತು ಗೊತ್ತಾ? ನಾನ್ ಮಾಡಿದ್ದು ಒಳ್ಳೇದೋ ಕೆಟ್ಟದೋ ನಂಗೆ ಗೊತ್ತಿಲ್ಲ, ಆದ್ರೆ ಸಿರಿ ಇದ್ದಾಗ ನಮ್ಮನೆಯಲ್ಲಿ ಅಮೃತ ಇದ್ರೆ ಮಾತ್ರ ಯಾರಿಗೂ ಮನಃಶಾಂತಿ ಇರೋದಿಲ್ಲ. ನಿನಗೂ ಅಮೃತನ ಮಧ್ಯ ಏನೋ ಇದೆ ಅನ್ನೋ ಸಂಶಯದ ಬೀಜ ಜಯಂತಿಯವ್ರಿಗೆ ಸಿರಿ ಮನ್ಸಿಗೆ ಗಟ್ಟಿಯಾಗಿ ಬೇರೋರ್ ಬಿಟ್ಟಿದೆ. ನಿನ್ಗೂ ಅಮೃತನ್ ಮಧ್ಯ ಏನೋ ಇದೆ ಅನ್ನೋ ಸಂಶಯದ ಬೀಜ ಜಯಂತಿಯವ್ರಿಗೆ ಸಿರಿ ಮನ್ಸಿಗೆ ಗಟ್ಟಿಯಾಗಿ ಬೇರೋರ್ ಬಿಟ್ಟಿದೆ. ಅದು ಗಿಡವಾಗಿ ಬೆಳೆದು ಹೆಮ್ಮರವಾಗಿ ಬದಲಾಗತ್ತೆ. ಆ ಗಿಡ ಕಿತ್ ಹಾಕೋವರೆಗೂ ಜಯಂತಿಯವರು ನಿದ್ರೆ ಮಾಡಲ್ಲ. ಸದ್ಯಕ್ಕೆ ಅಮೃತ ಈ ಮನೆಯಿಂದ ಹೊರಗೆ ಹೋಗೋದೇ ಒಳ್ಳೇದು ಅಂತ ನಾನು ಹಾಗೆ ಮಾತಾಡಿದೆ. ಆದ್ರೆ ಅವಳಿಲ್ಲದೆ ಈ ಮನೆನ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗ್ತಿದೆ. ನೀವ್ ನನ್ ಬಗ್ಗೆ ಯೋಚನೆ ಮಾಡಿ ತುಂಬ
ಮನೆ ನೋವಲ್ಲಿರೋ ಹಾಗಿದೆ. ನಿಮ್ಮಿಬ್ರ ಮನಸ್ಸಲ್ಲಿ ನಾನಿರೋವರೆಗೂ ನಾನು ಎಲ್ಲೇ ಇದ್ರೂ ಸಂತೋಷವಾಗಿರ್ತೀನಿ. ಎಲ್ಲ ಗೊತ್ತಿರೋ ನಿನಗೆ ನನ್ನ ಕ್ಷಮಿಸು ಅಂತ ಕೇಳೋದು ಬಿಟ್ರೆ ಬೇರೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ. ನನ್ನ ಜೀವನ ಪೂರ್ತಿ ನಿನ್ನ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಟು ಇವಾಗ ಏನೂ ಮಾಡೋಕ್ಕಾಗದೆ ಇರೋ ಅಸಹಾಯಕನಾಗೆ ನಡೀತಾ ಇರೋದೆಲ್ಲ ನೋಡಿಕೊಂಡು ಸುಮ್ಮನೆ ನಿಂತಿದ್ದೀನಿ. ಸಾರಿ ಅಮೃತ. ಇವಾಗ ನೀನು ಜಯಂತಿ ಅವ್ರ ಮನೆಗೆ ಹೋಗ್ತಿದ್ದೀನಮ್ಮ. ನನ್ನ ಮನಸ್ಸು ಅಲ್ಲಿಗೆ ಹೋಗು ಅಂತ ಹೇಳ್ತಿದೆ. ಮಾಣಿಕ್ಯನ್ ಮನೆಗಿಂತ ಇದೇ ವಾಸಿ. ನಾವು ನಿನ್ನ ಮನಸ್ಸನ್ನೇ ಕೊಂದ್ಬಿಟ್ವಿ, ಇನ್ನೆಲ್ಲೋದ್ರೆ ಏನು ಪ್ರಯೋಜನ ಹೇಳು. ನೀನು ಎಲ್ಲೇ ಇದ್ರೂ ನಮ್ಮ ಮನಸ್ಸು ನಿನ್ನ ಸುತ್ತೂನೇ ಸುತ್ತಾ ಇರತ್ತೆ. ಇವ್ರೇನು ಮಾಡ್ತಾರೆ ಬಿಡು ಅಂತ ನಿನ್ನ ಕಷ್ಟನ ನಮ್ಮ ಜೊತೆ ಹಂಚ್ಕೊಳ್ದೆ ಇರಬೇಡ. ಯಾಕಮ್ಮ ಈ ಒಡವೆ ನಿನ್ಗೋಸ್ಕರ ಕೊಂಡ್ಕೊಂಡಿರೋದೆ. ನೀನು ನಮ್ಮನೆ ಹೆಣ್ಮಗಳು, ವಿಧಿ ಇಲ್ಲದೆ ನಿನ್ನ ಜಯಂತಿ ಅವ್ರ ಮನೆಗೆ ಕಳಿಸ್ತಿದ್ದೀನಿ, ಆದ್ರೆ ಅವ್ರ ದೃಷ್ಟಿಯಲ್ಲಿ ನೀನು ಕೀಳಾಗಿರಬಾರ್ದು. ನೀನೆಲ್ಲೇ ಇದ್ರು ನಮ್ಮನೆ ಮಹಾಲಕ್ಷ್ಮಿನೇ. ಇದೆಲ್ಲ ನನ್ನ ತೃಪ್ತಿಗೋಸ್ಕರ, ಬೇಡ ಅನ್ಬೇಡ. ನನ್ನ ದೃಷ್ಟಿನೇ ತಾಗೋ ಆಗಿದೆ.
ಮದ್ವೆ ಹುಡುಗಿ ತರ ರೆಡಿ ಮಾಡಿದಾರೋಳ್ನ. ಹಾಗನ್ನಿಸ್ತಾ ಇಲ್ಲ. ದೇವ್ರಿಗ್ ಬಲಿ ಕೊಡೋದಿಕ್ಕೆ ಕುರಿನ ರೆಡಿ ಮಾಡಿ ಕರ್ಕೊಂಬರೋ ತರ ಇದೆ. ಈ ಒಡವೆನ ನನ್ನ ಹತ್ರ ಭದ್ರವಾಗಿ ಇಟ್ಕೊಂಡು ಮತ್ತೆ ನಿನಗೆ ಕೊಟ್ಬಿಡ್ತೀನಿ. ಇನ್ಮೇಲೆ ನಿನ್ನ ಹಳೆ ಜೀವನನ ಮರ್ತ್ಬಿಡು. ಇಲ್ಲಿ ನೀನೊಬ್ಳು ಕೆಲಸದವಳು ಮಾತ್ರನೇ.